ಅವ್ರು ಯಾವ ಕಾರಣಕ್ಕೋಸ್ಕರ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ನೀವು ಹೇಳಿ, ಈ ಪ್ಯಾಸ್ಟರ್ಗಳು ಮೈಮೇಲೆ ಗಣ ಬಂದಂಗೆ ಬಂದು ನಿಮಗಲ್ಲಿ ವೀಡಿಯೋಸ್ ನೋಡಿ, ಅವ್ರು ಏಡ್ಸನ್ನ ಗುಣಪಡಿಸ್ತಾರೆ, ಕ್ಯಾನ್ಸರ್ನ ಗುಣಪಡಿಸ್ತಾರೆ, ಯಾವ ರೋಗ ರುಜಿನ ಇದ್ರೂ ಗುಣಪಡಿಸ್ತಾರೆ. ಆಯ್ತಪ್ಪ, ನಾನೆಲ್ಲರೂ ಕೂಡ ಏನು ಮತಾಂತರನ್ನು ವಿರೋಧಿಸ್ತಿರುವಂಥ ಎಲ್ಲ ಬಿಷಪ್ಗಳಿರ್ಬೋದು ಅಥವಾ ಇಲ್ಲೇನೋ ಬೇರೆ ಬೇರೆ ರಾಜಕೀಯ ಪಕ್ಷಗಳಿರುವಂಥವ್ರು ನನ್ನನ್ನು ಕೇಳ್ತೀನಿ, ನಾವು ಕ್ರಿಶ್ಚಿಯಾನಿಟಿ ವಿರುದ್ಧ ಅಲ್ಲ, ಆದರೆ ಮೋಸದ ಮತಾಂತರ ಇದೆಯಲ್ಲ, ಜನರನ್ನು ನಂಬಿಸಿಬಿಟ್ಟು ಇದು ಬಂದುಬಿಟ್ರೆ ನಿಮಗೇನೋ ಆಗೋಗ್ಬಿಡುತ್ತೆ, ರೋಗ ಗುಣವಾಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೇಳ್ತಿದ್ರಲ್ಲ, ನಿಮ್ಮನ್ನು ನಾನು ಕೇಳ್ತೀನಿ, ನೀವು ಹಾಗಾದರೆ ಎಲ್ಲ ಕಡೆಯೂ ಕೂಡ ಯೇಸುವಿನ ಮಂದಿರ ಕಟ್ಟಿಬಿಡಿ, ನೀವು ಯಾರು ಕೂಡ ಇದು ಮಾಡಬೇಡಿ, ಎಲ್ಲೋ ನೀವು ಹೆಲ್ತ್ ಕೇರ್ ಸೆಂಟರ್ಗಳನ್ನ ನೀವು ಮಾಡೋಕ್ಕೋಗ್ಬೇಡಿ, ಎಲ್ಲ ಆಸ್ಪತ್ರೆ ಕಟ್ಟಬೇಡಿ, ಯೇಸುವಿನ ಪ್ರಾರ್ಥನೆ ಮಾಡಿದ ಕೂಡಲೇ ರೋಗ ಗುಣವಾಗುತ್ತೆ ಅಂದರೆ ಪ್ರೂವ್ ಮಾಡಿಬಿಡಿ, ಆಮೇಲೆ ಜನಕ್ಕೆ ಹೋಗ್ಬಿಟ್ಟು ನೀವು ಮಂಗ್ಯ ಮಾಡೋಂಥ ಕೆಲಸನ ಮುಂದುವರಿಸಿ. ಆದರೆ ಇವತ್ತೇನಾಗಿದೆ ಅಂದರೆ ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ, ಅಲ್ಲಿ ಹೋಗಿ ಪ್ರೇಯರಲ್ಲಿ ಹೋಗ್ಬಿಟ್ಟು ಪ್ರೇ ಮಾಡಬಾರ್ಪ್ಪ, ಯೇಸುವಿನ ಪ್ರೇ ಮಾಡುವ ಮಂದಿ ರೋಗ ಗುಣ ಆಗುತ್ತೆ, ಗುಣ ಆಗುವಂಥ ಹಂತಕ್ಕೆ ಬಂದು ಕೂಡಲೇ ಪ್ರೇ ಮಾಡೋಕ್ಕೆ ಕಳಿಸ್ಬಿಡ್ದು, ಕೊನೆಗೆ ನೋಡ್ರೆ ಅವ್ರಿಗೆ ಮೋಸ ಏನು ಅಂತಂದರೆ, ಓ ಯೇಸುವಿನಿಂದಾಗಿ ಯೇಸುವಿನ ಪ್ರಾರ್ಥನೆ ಮಾಡಿದ್ರಿಂದಾಗಿ ನನಗೆ ರೋಗ ಗುಣವಾಯಿತು ಅನ್ನೋ ಒಂದು ತಪ್ಪು ಭಾವನೆಯನ್ನು ಕಲ್ಪನೆಯನ್ನು ಅವ್ರಿಗೆ ಕೊಟ್ಟು ಮೋಸದಿಂದ ಇದನ್ನು ಮಾಡ್ತಿದ್ದಾರೆ. ಇದು ಮೋಸ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಇದು ನೀವೊಂದು ತಿಳ್ಕೊಳ್ಳಿ, ಯುರೋಪಲ್ಲಿ ಕ್ರಿಶ್ಚಿಯಾನಿಟಿ ಅನ್ನೋದು ನೆಲೆ ಕಳ್ಕೊಂಡು ಯಾವುದೋ ಕಾಲ ಹೋಗ್ಬಿಡ್ತು, ಚರ್ಚ್ಗಳು ಮಾರಾಟಕ್ಕಿದ್ದಾವೆ, ಚರ್ಚಿಗೆ ಹೋಗೋರು ಗತಿ ಇಲ್ಲ. ಇಲ್ಲಿ ನಮ್ಮಂತರ ಈ ಥರ್ಡ್ ವರ್ಲ್ಡ್ ಕಂಟ್ರೀಸಿಗೆಲ್ಲ ಬಂದು ಇಲ್ಲಿ ಹೊಸ ಹೊಸ ನೆಲೆನ ಕಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಇನ್ಯಾವುದೂ ಅಲ್ಲ. ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಈಗ ನಿಮ್ಮ ಧರ್ಮ ನಿಮಗೆ ಶ್ರೇಷ್ಠನೇ, ನಮ್ಮ ಧರ್ಮ ನಮಗೆ ಶ್ರೇಷ್ಠನೇ, ಆದರೆ ನೀವೊಂದು ತಿಳ್ಕೊಳ್ಳಿ, ಇದೇನು ಮಾರ್ಕೆಟ್ ಪ್ರಾಡಕ್ಟಾ ಕ್ರಿಶ್ಚಿಯಾನಿಟಿ ಅನ್ನೋದೇನು ಸೋಪ? ಯೋ ಯು ಹ್ಯಾವ್ ಟ್ರೈಡ್ ಮಾರಿ, ನಾವು ಯು ಟ್ರೈ ಮೇರಿ ಅನ್ನೋದಕ್ಕೆ? ನೀವು ನಿರ್ಮಾರ ಸೋಪನ ಹಚ್ತಾ ಇದ್ರೆ ಇವಾಗ ರಿನ್ ಹಾಕಿ ಅಂತ ಹೇಳೋದು, ಇದು ಅದು ಜಾಸ್ತಿ ಕೊಳೆ ಹೋಗುತ್ತೆ ಅನ್ನೋಕ್ಕೆ. ಧರ್ಮ ಅನ್ನೋದು ನಿಮ್ಮ ಧರ್ಮವನ್ನು ಒಂದು ಮಾರ್ಕೆಟ್ ಪ್ರಾಡಕ್ಟಿಗೆ ಇಳಿಸ್ಬೇಡಿ, ಇಳಿಸ್ಬಿಟ್ಟು ಅದನ್ನು ನೀವು ಮೋಸದಿಂದ ಮತಾಂತರವನ್ನು ಮಾಡಬೇಡಿ ಅಂತ ಅಷ್ಟೇ ನಮ್ದಿರೋದು. ಆ ಕಾರಣಕ್ಕೋಸ್ಕರ ನೀವು ತಂದಿರುವಂಥದ್ದು ಮೋಸದ ಮತಾಂತರದ ವಿರುದ್ಧವಾಗಿ ತಂದಿರುವಂಥ ಕಾಯ್ದೆ ಹೊರತು ಮತ್ತೇನು.